ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಕನ್ನಡ ಸಾಹಿತ್ಯ ಪರಿಷತ್ತು ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದೆ. ಅದರಲ್ಲಿ ಮುಖ್ಯವಾಗಿ ಕೇಂದ್ರ ಕಚೇರಿಯಲ್ಲಿ, ಅಂದರೆ ಬೆಂಗಳೂರಿನಲ್ಲಿರುವಂಥ ಕೇಂದ್ರ ಕಚೇರಿಯಲ್ಲಿ ವಿವಿಧ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಅಲ್ಲಿ ಖಾಲಿರುವಂತಹ ಹುದ್ದೆಗಳು ಹೀಗಿವೆ: ಗಣಕ ಸಹಾಯಕರು, ಕಚೇರಿ ಸಹಾಯಕರು, ಲೆಕ್ಕಪತ್ರ ಸಹಾಯಕರು ಹಾಗೂ ಪರಿಷತ್ತಿನ ಸಭಾಂಗಣ ನಿರ್ವಹಣೆಗೆ ತಾಂತ್ರಿಕ ನಿರ್ವಾಹಕರ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಮುಖ್ಯವಾಗಿ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಯಾವೆಲ್ಲ ಅರ್ಹತೆಯನ್ನು ಹೊಂದಿರಬೇಕು ಅಂದರೆ, ಕನ್ನಡವನ್ನು ಓದಲು, ಬರೆಯಲು ಮತ್ತು ಸಂವಹನ ನಡೆಸಲು ಬರುವವರಿಗೆ ಮಾತ್ರ ಅವಕಾಶ ನೀಡುವುದಾಗಿ ಇಲ್ಲಿ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಕನ್ನಡದ ಮೇಲಿನ ಪ್ರೀತಿ ಮತ್ತು ಗೌರವದಿಂದ ಮಾಡುವ ಕೆಲಸ ಇದಾಗಿದ್ದರಿಂದ ಗೌರವಧನ ನೀಡಲಾಗುತ್ತದೆ ಎಂಬ ಮಾಹಿತಿಯನ್ನು ಕೂಡ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಯುವಕರಿಗೆ ಆದ್ಯತೆ ಇದ್ದರೂ ಇತ್ತೀಚೆಗೆ ನಿವೃತ್ತಿಯಾದವರು ಅರ್ಜಿಯನ್ನು ಸಲ್ಲಿಸಬಹುದು. ಯುವಕರಿಗೆ ಇದೆ, ಮುಖ್ಯವಾಗಿ ಇತ್ತೀಚೆಗೆ ಯಾರಾದರೂ ಸರ್ಕಾರದ ಹುದ್ದೆಯಿಂದ ನಿವೃತ್ತಿಯಾದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ವೃತ್ತಿ ಅನುಭವವನ್ನು ಪರಿಗಣಿಸಲಾಗುತ್ತದೆ ಎಂಬ ಮಾಹಿತಿಯನ್ನು ಪ್ರಕಟಿಸಿದ್ದಾರೆ. ಪರಿಷತ್ತಿನ ಕೇಂದ್ರ ಕಚೇರಿಯಿಂದ ಜುಲೈ 15ರೊಳಗೆ ಅರ್ಜಿಯ ಪ್ರತಿಯನ್ನು ಪಡೆದು ಜುಲೈ 31ರೊಳಗೆ ಖುದ್ದಾಗಿ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತು, ಪಂಪ, ಮಹಾಕವಿ ರಸ್ತೆ, ಚಾಮರಾಜಪೇಟೆ, ಬೆಂಗಳೂರು 18 ಈ ವಿಳಾಸಕ್ಕೆ ನೀವು ತಲುಪಿಸಬೇಕು. ಅಂದರೆ ಅರ್ಜಿಯನ್ನು ನೀವು ಮೂಲ ಕೇಂದ್ರ ಕಚೇರಿಯಿಂದ ಆ ಅರ್ಜಿ ಪ್ರತಿಯನ್ನು ತೆಗೆದುಕೊಂಡು ಬರಬೇಕು. ನೀವೇ ಹೋಗಿ ಸ್ವತಃ ಅರ್ಜಿಯನ್ನು ತುಂಬಿ ದಾಖಲಾತಿಗಳನ್ನೆಲ್ಲ ಹಚ್ಚಿ ನೀವೇ ಸ್ವತಃ ಇಲ್ಲಿ ಕೊಟ್ಟಿರುವಂತಹ ವಿಳಾಸಕ್ಕೆ ನೀವು ಪೋಸ್ಟನ್ನು ಮಾಡಬೇಕಾಯಿತು. ವಿಳಾಸ ಯಾವುದಂದರೆ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತು, ಪಂಪ ಮಾಕ್ಯವಿ ರಸ್ತೆ, ಚಾಮರಾಜಪೇಟೆ, ಬೆಂಗಳೂರು 18 ಈ ವಿಳಾಸಕ್ಕೆ ನೀವು ತಲುಪಿಸಬೇಕಾಗುತ್ತೆ. ಈ ಥರದ ಈ ಮಾಹಿತಿಯನ್ನು, ಉದ್ಯೋಗ ಮಾಹಿತಿಯನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ, ಹೆಚ್ಚು ಹೆಚ್ಚು ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೆ ಈ ಮಾಹಿತಿಯನ್ನು ಇಸ್ಕೋಣ. ನಮಸ್ಕಾರ.